ಒಂದು ಚಿಕ್ಕ ಗ್ರಾಮದಲ್ಲಿ ಒಂದು ಕುಟುಂಬ ಇತ್ತು. ಅದೊಂದು ರೈತ ಕುಟುಂಬ. ಆ ಕುಟುಂಬದಲ್ಲಿ ಮಗ ರಮೇಶ್, ಅತ್ತೆ ಶಾರದಾ, ಸೊಸೆ ಅನಾಮಿಕಾ ಇದ್ರು. ಮಗ ರಮೇಶ್ ಒಬ್ಬ ರೈತ. ಆಮೇಲೆ ಅವನ ತಾಯಿ, ಅವನ ಹೆಂಡತಿ ಇಬ್ರು ಕೂಡ ಅವನಿಗೆ ಹೊಲ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ರು. ಸೊಸೆ ಅನಾಮಿಕಾ ಚೆನ್ನಾಗಿ ಓದಿರೋ ಹುಡುಗಿ. ಅವಳು ತುಂಬಾ ಬುದ್ಧಿವಂತೆ ಹಾಗೂ ಒಳ್ಳೆ ಸ್ವಭಾವ ಇರೋವಳು. ಆದ್ರೆ ಅದಕ್ಕೆ ಆಪೋಸಿಟ್ ಅವಳ ಅತ್ತೆ ಶಾರದಾ. ಶಾರದಾ ತುಂಬಾ ಕೋಪಿಷ್ಟಿ. ಅವಳಿಗೆ ಅನಾಮಿಕಾಳ ಬುದ್ಧಿವಂತಿಕೆ ಸ್ವಲ್ಪನೂ ಇಷ್ಟ ಆಗಲ್ಲ. ರೀ, ನನಗನಿಸ್ತಾ ಇದೆ ನಾವು ವ್ಯವಸಾಯದಲ್ಲಿ ಚೆನ್ನಾಗಿ ಸಂಪಾದನೆ ಮಾಡೋದಕ್ಕೆ ಮಾಡರ್ನ್ ರೀತಿಯಲ್ಲಿ ನಾವು ವ್ಯವಸಾಯ ಮಾಡಬೇಕು. ಅನಾಮಿಕಾ ಹೇಳಿದ ಮಾತನ್ನು ಕೇಳಿ ಶಾರದಾ ಹೇಳಿದ್ರು, ಓಹೋಹೋಹೋ, ಇನ್ನೂ ಲಾಭ, ಇನ್ನೂ ಹಣ ಬೇಕಾ ನಿನಗೆ? ನಮ್ಮ ಮನೇಲಿ ಇರೋ ಹಣದ ಮೇಲೆ ನಿನಗೆ ಯಾವಾಗ್ಲೂ ಕಣ್ಣೆ. ನನಗಂತೂ ಅರ್ಥನೇ ಆಗ್ತಿಲ್ಲ, ಯಾವಾಗ ನೋಡಿದ್ರಿ ಯಾಕೆ ಹಣ ಹಣ ಅಂತ ಸಾಯ್ತೀಯ? ತಾಯಿ ಹೇಳಿದ ಆ ಮಾತು ಕೇಳಿ ರಮೇಶ್ ಈ ರೀತಿ ಹೇಳ್ದ, ಅಯ್ಯೋ ಅಮ್ಮ, ಮೊದ್ಲು ಅವಳು ಹೇಳೋದನ್ನು ಕೇಳಿಸ್ಕೊ. ಹಾ ಹಾ, ಹೇಳಿ ಹೇಳಿ. ನೀನ್ ಕೂಡ ಯಾವಾಗ್ಲೂ ಅವಳ ಕಂಟ್ರೋಲ್ ಅಲ್ಲೇ ಇದೆಯಾ ಅಲ್ವಾ? ನೀನು ಕಾರ್ ಅಂದ್ರೆ ಸ್ಟೇರಿಂಗ್ ಕಂಟ್ರೋಲ್ ಅವಳ ಕೈಯಲ್ಲಿದೆ. ಇಲ್ ನೋಡಮ್ಮ, ನಾನು ಯಾರ ಕಂಟ್ರೋಲ್ ಅಲ್ಲೂ ಇಲ್ಲ. ಯಾರ ನಾಲ್ಕು ವಿಷಯ ಸರಿಯಾಗಿ ಹೇಳಿದ್ರು ಕೂಡ ನಾನು ಅವ್ರ ಮಾತನ್ನ ಕೇಳಿಸ್ಕೊಳ್ತೀನಿ. ಹಾಗಂತ ರಮೇಶ್ ಕೋಪದಿಂದ ಹೇಳ್ದ. ಹ್ಮ್, ನಾಲ್ಕು ಒಳ್ಳೆ ಮಾತು. ಚಿಕ್ಕ ವಯಸ್ಸಿಂದ ಲಕ್ಷಗಟ್ಲೆ ನಿನಗೆ ಒಳ್ಳೆ ಮಾತು ಹೇಳ್ಕೊಟ್ಟಿದ್ದೀನಿ. ನನ್ನನ್ ಬಿಟ್ಟು ಇವಾಗ ಅವಳು ಹೇಳೋ ಮಾತನ್ನ ಕೇಳಿಸ್ಕೊಳ್ತಿದ್ಯಾ? ನಿನ್ ಹೆಂಡತಿ ಬಂದ್ಮೇಲೆ ನೀನು ತುಂಬಾನೇ ಕೆಟ್ಟೋಗಿದ್ಯಾ, ನನಗೆಲ್ಲ ಅರ್ಥ ಆಗ್ತಿದೆ ಈಗ. ಹಾಗೇನೆ ಅವರ ಸಂಸಾರ ಸಾಗುತ್ತಿತ್ತು. ಆದ್ರೆ ಒಂದಿನ ಅವರ ಕುಟುಂಬದಲ್ಲಿ ದೊಡ್ಡ ಕಷ್ಟವೊಂದು ಬಂತು. ಭಯಂಕರವಾದ ಮಳೆಯಿಂದ ಅವರ ಹೊಲ ಸಂಪೂರ್ಣವಾಗಿ ನಾಶವಾಗಿತ್ತು. ಆವಾಗ ಕುಟುಂಬದ ಸದಸ್ಯರು, ಅತ್ತೆ, ಸೊಸೆ ಹಾಗೂ ರಮೇಶ್ ಮೂರು ಜನ ಕೂಡ ಚಿಂತೆ ಪಟ್ರು. ಆವಾಗ ರಮೇಶ್ ಟೆನ್ಷನ್ ಆಗಿ ಹೇಳ್ದ, ಅಯ್ಯೋ ದೇವ್ರೆ, ನಾನು ಏನ್ ಮಾಡೋದು ಇವಾಗ? ಆ ಭಗವಂತ ಕೂಡ ನನಗೋಸ್ಕರ ಕರುಣೆ ತೋರಿಸಲ್ಲ. ಇವಾಗ ಶಾರದಾಯಿಂದ ಸುಮ್ನೆ ಕೂತ್ಕೊಂಡಿರಕ್ಕಾಗ್ಲಿಲ್ಲ. ಅವಳು ಹೇಳಿದ್ಲು, ಅರೆ ಭಗವಂತ ಹೇಗೆ ಕರುಣೆ ತೋರಿಸ್ತಾನೆ, ನೀನೇನು ಅವನ್ ಮಾತು ಕೇಳಿಸ್ಕೊಳ್ತಿದ್ಯಾ? ಯಾವಾಗ ನೋಡಿದ್ರು ನೀನು ನಿನ್ ಹೆಂಡತಿ ಮಾತೆ ಕೇಳ್ಕೊಂಡಿರ್ತೀಯಾ? ಬೈಯೋದು ಮಾತ್ರ ದೇವ್ರನ್ನ, ಆದ್ರೆ ಮಾಡೋದೆಲ್ಲ ನಿನ್ ಹೆಂಡತಿ. ಅತ್ತೆ ಹೇಳಿದ ಮಾತು ಕೇಳಿ ಅನಾಮಿಕಾ ತುಂಬಾ ಕೋಪದಿಂದ ಈ ರೀತಿ ಹೇಳಿದ್ಲು, ಅರೆ ಅತ್ತೆ, ಯಾವಾಗ್ಲೂ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಈ ಸಿನಿಮಾದಲ್ಲಿ ಬರ್ತಾರಲ್ಲ ಹೀರೋ ಮೇಲೆ ಪ್ರೀತಿಯಲ್ಲಿರುವ ತಾಯಿ, ಅವ್ರ ತರ ಸ್ವಲ್ಪ ಮಾತಾಡಿ. ಬಾಯಿ ಮುಚ್ಕೊಳೆ, ಮೇಕಪ್ ಹಾಕೊಂಡು ಲಿಪ್ಸ್ಟಿಕ್ ಹಾಕೊಂಡು ನನ್ನ ಹತ್ರ ಬಾಯಿಗೆ ಬಾಯಿ ಮಾತಾಡಿದ್ರೆ ಕಲ್ ತಗೊಂಡು ಮುಖನ ಒಡೆದಾಕ್ಬಿಡ್ತೀನಿ. ನಮ್ ಹೊಲನೇ ಇವಾಗ ನಾಶ ಆಗಿದೆ, ನಿನಗೆ ಮೇಕಪ್ ಹಾಕೋದನ್ನು ಬಿಟ್ರೆ ಬೇರೆ ಏನಾದ್ರೂ ಬರುತ್ತಾ? ನಾವಿಲ್ಲಿ ನೊಂದ್ಕೊಂಡಿದ್ದೀವಿ, ನೀನ್ ಇವಾಗ ಹೀರೋಯಿನ್ ತರ ಮಾತಾಡ್ತಾ ಇದೀಯಾ. ಶಾರದಾ ಹೇಳಿದ ಮಾತನ್ನು ಕೇಳಿ ಅನಾಮಿಕಾ ಅವಳ ಮನಸ್ಸೊಳಗೆ, ಪರವಾಗಿಲ್ಲ ಬಿಡು, ಈ ಮುದುಕಿ ಯಾವಾಗ್ಲೂ ಹೀಗೇನೆ. ಚಿನ್ನದ ತಟ್ಟೆಯಲ್ಲಿ ಊಟ ಹಾಕೊಟ್ರೆ ನನಗ್ ಬೇಡ, ನನಗೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಬೇಕು ಅಂತ ಕೇಳೋರಲ್ವಾ? ಅವರಿಬ್ರು ಜಗಳ ಮಾಡೋದನ್ನು ನೋಡಿ ರಮೇಶ್ ಈ ರೀತಿ ಹೇಳ್ದ, ಸ್ವಲ್ಪ ನಿಲ್ಲಿಸ್ತೀರಾ ನಿಮ್ ಜಗಳ? ಇವಾಗ ಈ ಸಮಸ್ಯೆಯಿಂದ ಹೊರಗಡೆ ಬರೋದು ಹೇಗೆ ಅಂತ ಹೇಳಿ. ಅನಾಮಿಕಾ ಆವಾಗ ರಮೇಶ್ ಹತ್ರ ಹೇಳಿದ್ಲು, ನನ್ನ ಆವಾಗ್ಲೇ ನಿಮ್ ಹತ್ರ ಹೇಳ್ದೆ ಅಲ್ವಾ, ನೀವು ಹಳೆ ವಿಧಾನದಲ್ಲಿ ವ್ಯವಸಾಯ ಮಾಡಿದ್ರೆ ಖಂಡಿತ ನಿಮ್ಗೆ ನಷ್ಟ ಬರುತ್ತೆ ಅಂತ. ಸರಿ ಹೋಗ್ಲಿ ಬಿಡಿ, ಇವಾಗ್ಲಾದ್ರೂ ನನ್ ಮಾತ್ ಕೇಳಿ, ನಾನ್ ಹೇಗೆ ವ್ಯವಸಾಯ ಮಾಡೋದು ಅಂತ ನಿಮ್ಗೆ ಕಲ್ಸಿಕೊಡ್ತೀನಿ. ಅನಾಮಿಕಾ ಹೇಳೋದಕ್ಕಿಂತ ಮುಂಚೆನೆ ಅವಳ ಅತ್ತೆ ಕೋಪದಿಂದ ಈ ರೀತಿ ಹೇಳಿದ್ರು, ಸರಿ ಹೋಯ್ತು, ಇವಾಗ್ಲೂ ನಿನ್ ಮಾತು ಕೇಳ್ಬೇಕಾ? ನಿನ್ ಮಾತು ಕೇಳಿನೆ, ನಮ್ ಹೊಲ ಎಲ್ಲ ಇವಾಗ ನಾಶ ಆಗಿರೋದು. ಸರಿ, ಹೇಗೋ ನೀನು ಬುದ್ಧಿವಂತೆ ಅಂತ ಹೇಳ್ಕೊಳ್ತಿದ್ಯಾ ಅಲ್ವಾ? ನೀನು ಅಷ್ಟು ಬುದ್ಧಿವಂತೆ ಅಂದ್ರೆ ನನ್ನ ಹತ್ರ ಕಾಂಪಿಟೇಷನ್ಗೆ ಬಾ, ನನ್ ಜೊತೆ ವ್ಯವಸಾಯ ಮಾಡಿ ತೋರ್ಸು. ಹಾ ಅತ್ತೆ, ಖಂಡಿತ ಕಾಂಪಿಟೇಷನ್ಗೆ ಬರ್ತೀನಿ. ನನ್ನ ಕರೆಯೋದು ತುಫಾನ ಕರೆಯೋ ತರ ಅತ್ತೆ, ಹೇಳಿ ನಾನ್ ಏನ್ ಕೆಲ್ಸ ಮಾಡ್ಬೇಕು? ಆವಾಗ ಶಾರದಾ ಅವಳ ಮಗ ರಮೇಶ್ ಹಾಗೂ ಸೊಸೆ ಅನಾಮಿಕನ ಕರ್ಕೊಂಡು ಅಲ್ಲಿಂದ ಅವರ ಹೊಲಕ್ಕೆ ಹೋದ್ರು. ಇಲ್ಲಿದೆ ಅಲ್ವಾ ಈ ಹೊಲ, ಇದ್ರ ಅರ್ಧ ಜವಾಬ್ದಾರಿ ನಿಂದು, ಅರ್ಧ ಜವಾಬ್ದಾರಿ ನಂದು. ಈ ಕಡೆ ಹೊಲ ನಂದು, ಆ ಕಡೆ ಹೊಲ ನಿಂದು. ಎರಡ್ ತಿಂಗಳಲ್ಲಿ ಯಾರು ಹೆಚ್ಚು ಹಣ ಸಂಪಾದನೆ ಮಾಡ್ತಾರೋ ಈ ಹೊಲ ಅವ್ರ ಹೆಸರಿಗೆ ಬದಲಾಯಿಸಿ ಬರ್ತ್ಕೊಡ್ತೀನಿ, ಸರಿನಾ? ಹಾ, ನನಗಂತೂ ಓಕೆ. ಆದ್ರೆ ಅತ್ತೆ, ನೀವು ಒಳ್ಳೆ ಜಾಗನ ತಗೊಂಡಿದ್ದೀರಾ. ನನಗ್ ನೋಡಿ ಈ ರೀತಿ ಜಾಗನ ಕೊಟ್ಟಿದ್ದೀರಾ? ಅಲ್ಲಿ ವ್ಯವಸಾಯ ಮಾಡೋದಲ್ಲ ಅತ್ತೆ, ನಾಯಿ ಕೂಡ ಆ ಜಾಗದಲ್ಲಿ ಬಂದು ಮಲಗಲ್ಲ. ಒಬ್ಬ ಮನುಷ್ಯ ನಿಜವಾಗ್ಲೂ ಕೆಲಸ ಮಾಡ್ಬೇಕು ಅಂತ ಅಂದ್ಕೊಂಡ್ರೆ ಕಲ್ಲಿಂದ ಕೂಡ ಅವನು ಬೆಂಕಿ ಬರಿಸ್ತಾನೆ. ನಿನಗೆ ಮೇಕಪ್ ಮಾತ್ರ ಮಾಡ್ಕೊಳಕ್ಕೆ ಬರುತ್ತೆ, ಇವಾಗ ಸ್ವಲ್ಪ ಹೊಲಕ್ಕೂ ಮೇಕಪ್ ಹಾಕಿ ತೋರ್ಸು. ಅವತ್ತಿಂದ ಅತ್ತೆ ಶಾರದಾ ಸೊಸೆ ಅನಾಮಿಕ ಮಧ್ಯದಲ್ಲಿ ಕಾಂಪಿಟಿಷನ್ ಶುರುವಾಯಿತು. ಆಮೇಲೆ ಅತ್ತೆ ಶಾರದಾ ಅವ್ರ ಹತ್ರ ಇರೋ ಜಾಗದಲ್ಲಿ ಮಾವಿನ ಮರ ಬೀಜವನ್ನು ಬಿತ್ತನೆ ಮಾಡಿದ್ರು.
ಆದ್ರೆ ಸೊಸೆ ಅನಾಮಿಕ ಅವ್ರ ಕೆಲಸ ಮಾಡೋದನ್ನು ನೋಡ್ತಾ ನಿಂತ್ಕೊಂಡಿದ್ಲು. ಆವಾಗ ಶಾರದಾ ಹೇಳಿದ್ರು, ನಾನ್ ಕೆಲಸ ಮಾಡೋ ಜಾಗನ ಯಾವಾಗ್ಲೂ ನೋಡ್ಲೇಬಾರ್ದು. ನೀನು ಕಣ್ಣು ಹಾಕಿದ್ರೆ ಅದು ಚೆನ್ನಾಗಿ ಬರೋದೇ ಇಲ್ಲ. ಅಯ್ಯೋ ಅತ್ತೆ ಸುಮ್ನಿರಿ, ನಾನ್ ನೋಡಿ ನಿಮ್ ಬೆಳೆ ಏನೂ ಆಗಲ್ಲ. ನಿಮ್ ಹೊಟ್ಟೆಲಿ ಉರಿತಾ ಇದೆ ಅಲ್ವಾ ಬೆಂಕಿ, ಅದ್ ಬಿದ್ದೆ ನಿಮ್ ಹೊಲ ನಾಶ ಆಗುತ್ತೆ ನೋಡಿ. ಅನಾಮಿಕಾ ಮೂರನೇ ದಿನ ಮಾರ್ಕೆಟ್ಗೆ ಹೋಗಿ ಮೀನಿನ ಆಹಾರ ತಗೊಂಡ್ ಬಂದ್ಲು. ಆಮೇಲೆ ಹೊಲದಲ್ಲಿ ದೊಡ್ಡ ಹಳ್ಳ ತೋಡಿದ್ಲು. ಆ ದಿನ ರಾತ್ರಿ ಮಳೆ ಬಂತು, ಆದ್ರಿಂದ ಆ ಹಳ್ಳದಲ್ಲಿ ಸುಮಾರು ನೀರು ಇವಾಗ ತುಂಬಿತ್ತು. ಇವಾಗ ಆ ಹಳ್ಳ ಒಂದು ನದಿ ತರ ಕಾಣಿಸ್ತು. ಅನಾಮಿಕಾ ಎಲ್ಲ ಮೀನುಗಳನ್ನು ಆ ನದಿಯಲ್ಲಿ ಬಿಟ್ಲು. ಅನಾಮಿಕಾ ಅದನ್ನು ಹಾಕೋದನ್ನು ನೋಡಿ ಶಾರದಾ ಹೇಳಿದ್ರು, ಅರೆ ಇಷ್ಟು ದೊಡ್ಡ ಹಳ್ಳ ತೊಡಿದೀಯ, ಅದ್ರಲ್ಲಿ ನೀನು ಬೆಳೆ ಆಗ್ತಾ ಇದೀಯಾ, ಆ ರೀತಿ ಅದನ್ ಮಾಡಬಾರ್ದು. ಆ ಬೀಜಗಳನ್ನ ನೆಲದಲ್ಲಿ ಹಾಕ್ಬೇಕೆ, ನೀರಲ್ಲಿ ಹಾಕ್ಬಾರ್ದು. ಇನ್ನೇನು ಲಿಪ್ಸ್ಟಿಕ್ ಇಂದ ವ್ಯವಸಾಯ ಮಾಡ್ತೀಯಾ ಏನೋ? ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಅತ್ತೆ. ಇದನ್ನು ತಿಳ್ಕೊಳ್ಬೇಕು ಅಂದ್ರೆ ನೀವು ಓದಿರ್ಬೇಕು, ಆದ್ರೆ ನೀವು ಓದಿಲ್ಲ ಅಲ್ವಾ? ಸ್ವಲ್ಪ ದಿನ ತಡ್ಕೊಳ್ಳಿ, ನಿಮ್ಮ ನೆಲ ಮಾತ್ರ ಅಲ್ಲ ನಿಮ್ಮನ್ನು ಕೂಡ ನಾನು ತಗೊಳ್ತೀನಿ. ಹಾಗೆ ಕೆಲವು ದಿನಗಳು ಕಳೆದವು. ಶಾರದಾ ಮಾಡಿದ ಬಿತ್ತನೆ ಇವಾಗ ದೊಡ್ಡ ಮರವಾಗಿ ಬೆಳೆದಿತ್ತು. ಅದರಲ್ಲಿ ದೊಡ್ಡ ದೊಡ್ಡ ಮಾವಿನಕಾಯಿಗಳು ಕೂಡ ಬಂದಿತ್ತು. ಶಾರದಾ ಅದನ್ನು ಮಾರ್ಕೆಟ್ಗೆ ತಗೊಂಡು ಹೋಗಿ ಮಾರಿ ಅವರಿಗೆ ಸಿಕ್ಕಿದ ಹಣವನ್ನು ತಗೊಂಡ್ ಬಂದು ಅನಾಮಿಕಾ ಹತ್ರ ತೋರಿಸಿ ಅವರು ಸಂತೋಷದಿಂದ ಡ್ಯಾನ್ಸ್ ಮಾಡ್ತಿದ್ರು. ನೋಡೇ ನನ್ ಸೊಸೆ, ನೋಡೇ ನನ್ ಸೊಸೆ, ಒಂದ್ ತಿಂಗಳಲ್ಲಿ 3,000 ನಾನು ಸಂಪಾದನೆ ಮಾಡಿದ್ದೀನಿ. ನೋಡೇ ನನ್ ಸೊಸೆ, ನಿನ್ ಹೊಲದಲ್ಲಿ ನೀರ್ ಮಾತ್ರ ಇದೆ, ನಿನ್ ಮುಖದಲ್ಲಿ ಮೇಕಪ್ ಮಾತ್ರ ಇದೆ, ನಿನ್ನಿಂದ ಏನು ಮಾಡಕ್ಕಾಗಲ್ಲ ಕಣೆ. ಅಯ್ಯೋ ಅಯ್ಯೋ ಸ್ವಲ್ಪ ತಡ್ಕೊಳ್ಳಿ ಅತ್ತೆ, ನನ್ ನದಿ ಹತ್ರ ಬಂದು ಕೆಳಗೆ ಬಿದ್ಬಿಡ್ತೀರಾ ನೀವು? ಆಮೇಲೆ ಕಾಪಾಡೋದಕ್ಕೂ ಯಾರೂ ಇರಲ್ಲ, ಯಾಕಂದ್ರೆ ನೀರಲ್ಲಿ ಮೀನುಗಳಿದೆ, ಮೀನುಗಳು. ಏನೋ ನಾನ್ ಹೇಳಿದ್ದು ವ್ಯವಸಾಯ ಮಾಡಕ್ ಹೇಳಿ, ಆದ್ರೆ ನೀನು ಹೊಲದಲ್ಲಿ ಮೀನುಗಳನ್ನು ಬೆಳೆಸ್ತಾ ಇದೀಯಾ. ನಿನಗೆ ಬೇರೆ ಕೆಲ್ಸ ಏನೋ ಇಲ್ವಾ ಏನೋ? ನಿನಗೆ ಮೇಕಪ್ ಮಾಡೋದನ್ನು ಬಿಟ್ರೆ ಬೇರೆ ಏನು ಬರಲ್ಲ ಅಲ್ವಾ? ನನ್ನ ಹತ್ರ ಕಾಂಪಿಟಿಷನ್ ಇಟ್ಕೊಂಡ್ರೆ ಹೀಗೇನೆ ವ್ಯವಸಾಯ ಮಾಡಿ ಮಾಡಿ ಸಾಯ್ಬೇಕ್ ನೀನಷ್ಟೇ. ಹಾಗೆ ಸ್ವಲ್ಪ ದಿನಗಳ ನಂತರ ಅನಾಮಿಕಾ ವ್ಯವಸಾಯ ಮಾಡ್ತಾ ಇದ್ದ ಆ ನೆಲದಲ್ಲಿ ದೊಡ್ಡ ದೊಡ್ಡ ಮೀನುಗಳು ಕಾಣಿಸ್ತು. ಅನಾಮಿಕಾ ಅಲ್ಲೇ ಇದ್ದ ಒಬ್ಬ ಮೀನುಗಾರನನ್ನು ಕರೆದು ಆ ಮೀನುಗಳನ್ನೆಲ್ಲ ಅವಳು ಎಕ್ಸ್ಪೋರ್ಟ್ ಮಾಡಿದ್ಲು. ಆದ್ರೆ ಇದನ್ನೆಲ್ಲ ನೋಡಿ ಅತ್ತೆ ಶಾರದಾಗೆ ಹೊಟ್ಟೆ ಕಿಚ್ಚು ಆಯ್ತು. ಅಲ್ಲಿ ಅನಾಮಿಕಾ ಮೀನುಗಾರನ ಬಳಿ ಮಾತಾಡ್ತಿದ್ಲು. ಆ ಅಣ್ಣಯ್ಯ, ಈ ಮೀನುಗಳನ್ನು ಮಾರಿದ್ರೆ ನನಗೆ ಎಷ್ಟು ಹಣ ಸಿಗ್ಬೋದು? ಅಯ್ಯೋ ಅತ್ತಿಗೆ, ಇಷ್ಟು ಮೀನು ಮಾರಿದ್ರೆ ನಿಮ್ಗೆ 1,00,000 ರೂಪಾಯಿ ಸಿಗುತ್ತೆ, ನೀವು ಲಕ್ಷಾಧಿಪತಿ ಆಗ್ತೀರಾ. ಲಕ್ಷಾಧಿಪತಿ ಅತ್ತಿಗೆ? ಅವರಿಬ್ರು ಮಾತಾಡೋ ಮಾತು ಕೇಳಿ ಶಾರದಾ ಹೇಳಿದ್ಲು, ಏನು ಇವಳು ಲಕ್ಷಾಧಿಪತಿ ಆಗಿದ್ದಾಳ? ಹಾಗೆ ಏನ್ ಮ್ಯಾಜಿಕ್ ಮಾಡಿದ್ಲು ಇವಳು? ಇದು ಚೀಟಿಂಗ್ ಕಣೆ, ಚೀಟಿಂಗ್. ಇರೋ ನಾನ್ ಕೂಡ ನನ್ನ ಮಾವಿನ ಮರಕ್ಕೆ ಇವತ್ತಿಂದ ಸುಮಾರು ನೀರ್ ಬಿಡ್ತೀನಿ ಇರೋ. ಹಾಗೆ ಕೆಲವು ತಿಂಗಳು ಕಳೆದವು. ಅತ್ತೆಯ ಹೊಲದಲ್ಲಿದ್ದ ಮಾವಿನ ಮರಗಳಲ್ಲಿ ಒಳ್ಳೆ ಮಾವಿನ ಹಣ್ಣುಗಳು ಬಂದಿತ್ತು. ಆಮೇಲೆ ಅವುಗಳನ್ನೆಲ್ಲ ಮಾರಿ 1,50,000 ರೂಪಾಯಿ ಅವರು ಸಂಪಾದನೆ ಮಾಡಿದ್ರು. ಅದನ್ನು ಅನಾಮಿಕಾ ಹತ್ರ ತಗೊಂಡ್ ಬಂದು ತೋರಿಸಿದ್ರು. ಏನೇ ಸೊಸೆ ನೋಡಿದ್ಯಾ, ಮುಖದ ಮೇಲೆ ಮೇಕಪ್ ಯಾವಾಗ್ಲೂ ಇರಬಾರ್ದು, ಆ ತಲೆಯೊಳಗೆ ಮೆದ್ಲು ಇರ್ಬೇಕು, ಆವಾಗ್ಲೇ ಈ ರೀತಿ ಸಂಪಾದನೆ ಮಾಡಕ್ಕಾಗುತ್ತೆ. ಇಲ್ ನೋಡೆ ನನ್ ಕೈಯಲ್ಲಿ ಎಷ್ಟಿದೆ, 1,50,000 ರೂಪಾಯಿ ಇದೆ. ಅತ್ತೆ ಹೇಳಿದ ಆ ಮಾತನ್ನು ಕೇಳಿಸ್ಕೊಂಡು ಅನಾಮಿಕಾ ಹೇಳಿದ್ಲು, ಅತ್ತೆ ನಾನ್ ಸಂಪಾದನೆ ಮಾಡಿದ ಹಣ ನೀವು ನೋಡಿದ್ರೆ ನೀವು ತಲೆ ತಿರುಗಿ ಕೆಳಗೆ ಬಿದ್ಬಿಡ್ತೀರಾ, ಅರ್ಥ ಆಯ್ತಾ? ಅಷ್ಟೊಳಗೆ ರಮೇಶ್ ಅಲ್ಲಿಗೆ ಬಂದು ಅವನು ಈ ರೀತಿ ಹೇಳ್ದ, ಅಯ್ಯೋ ಅಯ್ಯೋ ಯಾಕೆ ಈ ರೀತಿ ಜಗಳ ಮಾಡ್ತಾ ಇದ್ದೀರಾ? ನಿಮ್ ಜಗಳ ನೋಡಿ 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 ನಾನು ಸಾಯೋ ಸ್ಥಿತಿಯಲ್ಲಿ ಇದ್ದೀನಿ ಇವಾಗ. ಮೊದ್ಲು ನೀವಿಬ್ರು ಎಷ್ಟು ಹಣ ಸಂಪಾದನೆ ಮಾಡಿದ್ದೀರಾ ಅನ್ನೋದನ್ನು ಈ ಟೇಬಲ್ ಮೇಲೆ ಇಡಿ, ಇವತ್ ನಾನು ನಿರ್ಧಾರ ಮಾಡ್ತೀನಿ ಯಾರ್ ಗೆದ್ದಿರೋದು ಯಾರ್ ಸೋತಿರೋದು ಅಂತ. ಆಮೇಲೆ ಅತ್ತೆ ಶಾರದಾ, ಸೊಸೆ ಅನಾಮಿಕಾ ಇಬ್ರು ಅವರು ಸಂಪಾದನೆ ಮಾಡಿದ ಹಣನ ತಗೊಂಡ್ ಬಂದಿಟ್ರು. ಸೊಸೆ ಸಂಪಾದನೆ ಮಾಡಿದ ಹಣ ಹೆಚ್ಚಾಗಿತ್ತು, ಅತ್ತೆ ಸಂಪಾದನೆ ಮಾಡಿದ ಹಣ ಕಡಿಮೆ ಇತ್ತು. ಇದನ್ನ ನೋಡಿ ರಮೇಶ್ ಹೇಳ್ದ, ಅರೆರೇ ಅನಾಮಿಕಾ, ನೀನು 2,00,000 ರೂಪಾಯಿ ಸಂಪಾದನೆ ಮಾಡಿದೀಯಾ, ಇವಾಗ ಅಮ್ಮನ ಹತ್ರ ಇರೋದನ್ನು ನೋಡ್ತೀನಿ. ಆದ್ರೆ ಅಮ್ಮ ನಿನ್ನ ಹತ್ರ ಇವಾಗ 1,50,000 ರೂಪಾಯಿ ಮಾತ್ರ ಇದೆ. ಅಮ್ಮ ಈ ಸಲ ಅನಾಮಿಕಾ ಗೆದ್ದಿದ್ದಾಳೆ, ಅಂದ್ರೆ ಇವಾಗ ಆ ಹೊಲ ಅನಾಮಿಕಾಗೆ ಸ್ವಂತ. ರಮೇಶ್ ಹೇಳಿದ ಮಾತನ್ನು ಕೇಳಿ ಶಾರದಾ ಹೇಳಿದ್ಲು, ಹಾ ಹಾ ಗೆದ್ದಿದ್ದಾಳೆ, ಅದೃಷ್ಟ ಇದೆ ಅಲ್ವಾ, ಅದಕ್ಕೆ ಗೆದ್ದಿರ್ಬೋದು. ಅತ್ತೆ ದುಃಖದಿಂದ ಹೇಳಿದ್ರು. ಆವಾಗ ಅನಾಮಿಕಾ ಹೇಳಿದ್ಲು, ಸರಿ ಅತ್ತೆ ಕೋಪ ಮಾಡ್ಕೊಳ್ಬೇಡಿ, ಇವಾಗ ನಾನು ನೀವು ಇಬ್ರು ಸೇರಿ ವ್ಯವಸಾಯ ಮಾಡ್ಬೋದು. ಅನಾಮಿಕಾ ಶಾರದಾ ಇಬ್ರು ಅತ್ತೆ ಸೊಸೆ, ಅವರಿಬ್ರು ಜಿಲೇಬಿ ವ್ಯಾಪಾರ ಮಾಡ್ಕೊಂಡಿದ್ರು.
ಅಲ್ಲಿ ಜಿಲೇಬಿ ತುಂಬಾ ಫೇಮಸ್. ಅಲ್ಲಿ ನಡೆಯೋ ಶುಭ ಕಾರ್ಯಗಳಲ್ಲಿ ಅನಾಮಿಕ ಮಾಡೋ ಜಿಲೇಬಿ ಇಲ್ಲ ಅಂದ್ರೆ ಏನೋ ಒಂದು ಕೊರತೆ ಇರ್ತಿತ್ತು. ಇಬ್ರು ಆ ಜಿಲೇಬಿಯಿಂದ ಒಳ್ಳೆ ಹೆಸರನ್ನು ಗಳಿಸ್ಕೊಂಡಿದ್ರು. ಹಾಗೆ ಅತ್ತೆ ಸೊಸೆ ಇಬ್ರು ಕೂಡ ಅವರ ವ್ಯಾಪಾರವನ್ನು ಚೆನ್ನಾಗಿ ಸಾಗಿಸ್ತಿದ್ರು. ಮೂರು ಹೂವುಗಳು ಆರು ಕಾಯಿಗಳು ತರ ಅವರ ವ್ಯಾಪಾರ ಅಭಿವೃದ್ಧಿ ಹೊಂದಾನೆ ಇತ್ತು. ಹೀಗಿರುವಾಗ ಒಂದಿನ ಶಾರದಾ ಇನ್ನೊಬ್ರು ಹೇಳೋ ಮಾತನ್ನು ಕೇಳಿಸ್ಕೊಳ್ಳೋ ತರ ಆಯ್ತು. ಆ ಮಾತನ್ನು ಹೇಳಿದ್ದು ಬೇರೆ ಯಾರೂ ಅಲ್ಲ, ಶಾರದಾ ಸ್ನೇಹಿತಿಯಾದ ಸೂರಮ್ಮ. ಸೂರಮ್ಮ ಶಾರದಾ ಹತ್ತಿರ ಹೀಗೆ ಹೇಳಿದ್ರು, ಇಲ್ಲಿ ನೋಡೇ ಶಾರದಾ, ನೀನು ತುಂಬಾ ಬುದ್ಧಿವಂತೆ ಅಂತ ಎಲ್ರು ಹೇಳ್ತಾ ಇದ್ದಾರೆ, ಆದ್ರೆ ನೀನು ಮುಗ್ದೆ ಅನ್ನೋ ವಿಷಯ ನನಗ್ ಮಾತ್ರ ಗೊತ್ತು. ಯಾಕ್ ಸೂರಮ್ಮ ಹಾಗೆ ಹೇಳ್ತಿದ್ಯಾ, ಇವಾಗ ಏನ್ ನಡೀತೋ ಅಂತ? ಏನ್ ನಡೀತಾ, ವ್ಯಾಪಾರ ಅಂತ ಅಂದ್ರೆ ಕಲ್ಬೆರಿಕೆ ಇರ್ಬೇಕು. ಕಲ್ಬೆರಿಕೆ ಮಾಡ್ಲಿಲ್ಲ ಅಂದ್ರೆ ನಿನ್ ವ್ಯಾಪಾರ ಹೇಗೆ ಉದ್ದಾರ ಆಗೋದು ಹೇಳು? ವ್ಯಾಪಾರದಲ್ಲಿ ಕಲಬೆರಿಕೆ ಮಾಡ್ಲಿಲ್ಲ ಅಂದ್ರೆ ನಿನ್ಗೆ ಯಾವ ಲಾಭನೂ ಬರಲ್ಲ. ಹಾಗಂತ ಸೂರಮ್ಮ ಹೇಳ್ತಾ ಇದ್ಲು. ಆ ಮಾತನ್ನು ದೂರದಲ್ಲಿ ನಿಂತ್ಕೊಂಡು ಅನಾಮಿಕ ಕೇಳಿಸ್ಕೊಂಡ್ಲು. ಆದ್ರೆ ಅವ್ರ ಮುಂದ್ಗಡೆ ಬರದೆ ಅವ್ರು ಏನ್ ಮಾತಾಡ್ತಿದ್ದಾರೆ ಅನ್ನೋದನ್ನು ಒಂದ್ ಕಿವಿನ ಈ ಕಡೆ ಇಟ್ಟು ಮಾತನ್ನು ಕೇಳಿಸ್ಕೊಂಡ್ಲು. ಶಾರದಾಗೆ ಸೂರಮ್ಮ ಹೇಳಿದ ಮಾತು ಕೇಳಿ ತುಂಬಾ ಕೋಪ ಬಂತು. ಸೂರಮ್ಮ, ನೀನು ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದ ಕಣೆ, ಆದ್ರೆ ನನ್ನ ವ್ಯಾಪಾರನ ನಾಶ ಮಾಡಕ್ಕೆ ಬರ್ತೀಯಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಹೇಳಿದ್ದೆಲ್ಲ ಸಾಕು, ಇಲ್ಲಿಂದ ಹೊರಡೋ. ಅಯ್ಯೋ ಶಾರದಾ, ಇವಾಗ ನಾನೇನು ಹೇಳಿದೆ ಒಳ್ಳೇದೇ ಅಲ್ವಾ ಹೇಳಿದೋ? ಏನೋ ಒಳ್ಳೇದು ಮಾಡಬೇಕು ಅಂತ ಬಂದರೆ ನನ್ನನ್ನೇ ಕೆಟ್ಟೋಳು ಮಾಡ್ತಿದೀಯಾ? ಸರಿ, ನನಗ್ಯಾಕೆ ಈ ಕಾಲದಲ್ಲಿ ಏನು ಹೇಳಿದ್ರು ಅದು ಕೆಟ್ಟದೆ. ಹಾಗಂತ ಕೋಪದಿಂದ ಸೂರಮ್ಮ ಅಲ್ಲಿಂದ ಹೋಗ್ಬಿಟ್ಲು. ಶಾರದಾ ಸೂರಮ್ಮನ ಬೈಕೊಂಡು ಮನೆಯೊಳಗೆ ಬಂದ್ಲು. ಅಷ್ಟೊಳಗೆ ಗೋಡೆ ಪಕ್ಕದಲ್ಲಿ ನಿಂತ್ಕೊಂಡಿದ್ದ ಅನಾಮಿಕಾನ ನೋಡಿದ್ಲು ಶಾರದಾ. ಏನ್ ಅನಾಮಿಕಾ, ಇಲ್ಲೇ ನಿಂತ್ಕೊಂಡು ನಾವು ಮಾತಾಡೋದನ್ನ ಕೇಳಿಸ್ಕೊಂಡ್ಯಾ? ಎಲ್ಲ ಕೇಳಿಸ್ಕೊಂಡೆ ಅತ್ತೆ, ನಿಜವಾಗ್ಲೂ ನೀವು ಹುಚ್ಚ್ರೆ. ಅದಕ್ಕೆ ಪಾಪ ಸೂರಮ್ಮತ್ತೆನ ಮನೆ ಬಿಟ್ಟು ಹೊರಗಡೆ ಹೋಗೋ ಕೇಳಿದ್ದು. ಅವ್ರು ಹೇಳಿದ ಮಾತು ಕೂಡ ನಿಜಾನೇ ಅಲ್ವಾ? ನಾವು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀವಿ, ಆದ್ರೆ ಏನಾದರೂ ಲಾಭ ಸಿಕ್ಕಿದ್ಯಾ? ಸಿಗೋ ಲಾಭ ಸ್ವಲ್ಪನೇ. ನಾವು ಮಾಡಿದ್ಮೇಲೆ ವ್ಯಾಪಾರ ಮಾಡಿದವ್ರು ಎಲ್ಲರೂ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಿದ್ದಾರೆ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿಸ್ಕೊಳ್ತಾ ಇದ್ದಾರೆ. ನಾವು ಮಾತ್ರ ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು ಅನ್ನೋ ತರ ಈ ಚಿಕ್ಕ ಮನೆಯಲ್ಲಿ ಈ ಚಿಕ್ಕ ಊರಲ್ಲಿ ವಾಸ ಮಾಡ್ತಿದ್ದೀವಿ. ಒಂದ್ಸಲ ಯೋಚನೆ ಮಾಡಿ ನೋಡಿ, ಹಾಗಂತ ಅನಾಮಿಕ ಹೇಳಿದ್ಲು. ಅವಳು ಕೂಡ ಅಲ್ಲಿಂದ ಒಳಗಡೆ ಹೋದ್ಲು. ಶಾರದಾ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ಲು. ಅವಳು ಆ ದಿನ ಇಡೀ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ ಇದ್ಲು. ಹಾಗೆ ಆ ದಿನ ಮುಗಿದೋಯ್ತು. ಮರುದಿನ ಬೆಳಗ್ಗೆ ಶಾರದಾ ಅನಾಮಿಕ ಹತ್ರ ಈ ರೀತಿ ಹೇಳಿದ್ರು, ಅಯ್ಯೋ ಅನಾಮಿಕ, ನೆನ್ನೆ ರಾತ್ರಿ ಇಡೀ ನಾನು ಯೋಚನೆ ಮಾಡ್ತಿದ್ದೆ, ಆದ್ರೆ ಯಾವ ಯೋಚನೆನೂ ಸಿಗ್ಲಿಲ್ಲ. ಆವಾಗ ಅನಾಮಿಕ ಅವಳ ಮನಸ್ಸೊಳಗೆ ಹೀಗೆ ಅಂದ್ಕೊಂಡ್ಲು, ಹಾ, ಅತ್ತೆಯವರು ದಾರಿಗೆ ಬಂದಿದ್ದಾರೆ, ಏನೋ ಗೊತ್ತಿಲ್ಲದ ತರನೇ ನಾವು ಮಾತಾಡ್ಬೇಕು. ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅತ್ತೆ? ನನ್ಗೆ ಏನೂ ಅರ್ಥ ಆಗ್ತಾ ಇಲ್ಲ. ಸರಿ ಹೋಯ್ತು ಕಣೆ, ನೆನ್ನೆ ನೀನೇ ಅಲ್ವಾ ಹೇಳಿದೋ ಕಲಬೆರಿಕೆ ವ್ಯಾಪಾರ ಮಾಡ್ಬೇಕು ಅಂತ. ಹಾಲಲ್ಲಿ ನೀರ್ನ ಮಿಶ್ರಣ ಮಾಡೋದನ್ನು ನಾನು ನೋಡಿದ್ದೀನಿ, ತುಪ್ಪದಲ್ಲಿ ಡಾಲ್ಡಾ ಮಿಕ್ಸ್ ಮಾಡೋದನ್ನು ಕೂಡ ನಾನು ನೋಡಿದ್ದೀನಿ, ಒಳ್ಳೆ ಎಣ್ಣೆಯಲ್ಲಿ ಬಾಮ ಇಲಾಖೆ ಮಿಶ್ರಣ ಮಾಡೋದನ್ನು ಕೂಡ ನೋಡಿದ್ದೀನಿ. ಆದ್ರೆ ಜಿಲೇಬಿಯಲ್ಲಿ ಮಿಶ್ರಣ ಮಾಡೋದು ಹೇಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದ್ರ ಬಗ್ಗೆನೆ ಹೇಗೆ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಅದನ್ನು ಕೇಳಿ ಅನಾಮಿಕಾ ಜೋರಾಗಿ ನಗಾಡಿದ್ಲು. ಅತ್ತೆ, ಅದಕ್ಕೆ ನೀವು ಸುಮಾರ್ ಲಾಭ ನೋಡ್ತಾನೆ ಇಲ್ಲ, ಯಾಕತ್ತೆ ಈ ರೀತಿ ಇದ್ದೀರಾ? ಯಾಕೆ ಅನಾಮಿಕಾ ಹಾಗೆ ಹೇಳ್ತಿದೀಯಾ? ಮತ್ತಿನ್ನೇನತ್ತೆ, ಇವಾಗ ನೀವು ಹೇಳಿದ್ರಲ್ವಾ ಅದನ್ನ ಮಿಶ್ರಣ ಮಾಡಿದ್ರೆ ಸರಿ ಹೋಗುತ್ತೆ. ಸರಿ, ನೀವು ಆಶ್ಚರ್ಯ ಪಡ್ಬೇಡಿ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನಾವು ಜಿಲೇಬಿ ತಯಾರ್ ಮಾಡೋದಕ್ಕೆ ಎಣ್ಣೆ, ತುಪ್ಪ, ಹಾಲು, ಸಕ್ಕರೆ, ಸಕ್ಕರೆ ಇಲ್ಲಾಂದ್ರೆ ಬೆಲ್ಲ ಇದನ್ನ ಉಪಯೋಗ ಮಾಡ್ತೀವಲ್ವಾ? ನಾವೇನ್ ಮಾಡ್ತಾ ಇದ್ದೀವಿ, ಒಂದ್ಸಲ ಯೂಸ್ ಮಾಡಿದ ಎಣ್ಣೆನ ಇನ್ನೊಂದ್ಸಲ ಯೂಸ್ ಮಾಡಲ್ಲ, ಅದು ಅಲ್ಲದೆ ಎಣ್ಣೆಯಲ್ಲಿ ಕಲಬೆರಕೆ ಮಾಡಲ್ಲ. ಅದೇ ತರ ತುಪ್ಪಕ್ಕೆ ಬದಲು ಡಾಲ್ಡಾನು ಹಾಕೋದಿಲ್ಲ, ಹಾಲಿಗೆ ಬದಲು ಹೊರಗಡೆ ಮಾರ್ಕೆಟಲ್ಲಿ ಹಾಲು ಪೌಡರ್ ಸಿಗುತ್ತಲ್ವಾ, ಅದರಿಂದ ಕೂಡ ಹಾಲು ಮಾಡ್ಬೋದು. ಹಾಗ್ ಮಾಡಿದ್ರೆ ನಮ್ಗೆ ಲಾಭ ಸಿಗುತ್ತೆ ಅತ್ತೆ. ಎಷ್ಟು ಲಾಭ ಅಂದ್ರೆ ನಾವು ಅಂದ್ಕೊಳ್ದ ಹಾಗೆ ಲಾಭ ಸಿಗುತ್ತೆ, ಹಾಗಂತ ಅನಾಮಿಕ ಹೇಳಿದ್ಲು. ಅದಕ್ಕೆ ಅತ್ತೆ ನಗಾಡ್ಕೊಂಡು ಸರಿ ಅಂತ ಹೇಳಿದ್ರು. ಅವರು ಅಂದ್ಕೊಂಡ ಹಾಗೇನೆ ಕಲಬೆರಿಕೆ ಜಿಲೇಬಿಗಳನ್ನು ತಯಾರು ಮಾಡೋದಕ್ಕೆ ಶುರು ಮಾಡಿದ್ರು. ಅದನ್ನು ಯಾವಾಗ್ಲೂ ತರ ಸುಮಾರು ಜನ ತಗೊಂಡು ಹೋದ್ರು. ಕೆಲವು ದಿನಗಳವರೆಗೂ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಅವರು ಅಂಗಡಿಗೆ ಬರೋ ಕಸ್ಟಮರ್ಸ್ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು. ಇನ್ನು ಕೆಲವರು ಅವ್ರ ಮುಖದ ಮುಂದ್ಗಡೆನೆ ಮುಂಚೆ ಇದ್ದ ತರ ಇವಾಗ ಜಿಲೇಬಿ ರುಚಿಯಾಗಿಲ್ಲ ಅಂತ ಹೇಳಿದ್ರು. ಸುಮಾರು ಜನ ಅವ್ರ ಹತ್ರ ಪ್ರಶ್ನೆ ಕೇಳ್ತಾ ಇದ್ರು. ಅವರು ಕೂಡ ಅದಕ್ಕೆ ಉತ್ತರ ಕೊಡ್ತಾನೆ ಇದ್ರು. ಏನ್ ಮಾಡೋದಪ್ಪ, ಎಲ್ಲ ಇವಾಗ ಕಲಬೆರಕೆನೆ,
ಹಾಲು ತಗೊಂಡ್ರೋ ಕಲಬೆರಕೆನೆ, ತುಪ್ಪ ತಗೊಂಡ್ರೋ ಕಲಬೆರಕೆನೆ, ಅದೇ ರೀತಿ ಎಣ್ಣೆಯಲ್ಲೋ ಕಲಬೆರಕೆನೆ. ಎಲ್ಲಿ ಹೋಗಿ ಕೇಳಿದ್ರೋ ಇದನ್ನೇ ಕೊಡ್ತಾ ಇದ್ದಾರೆ. ನಾವು ಮಾತ್ರ ಏನ್ ಮಾಡೋಕ್ಕಾಗುತ್ತೆ? ಇದರಿಂದಾನೇ ನಾವು ಜಿಲೇಬಿ ಮಾಡ್ತಾ ಇದ್ದೀವಿ. ಹಾಗಂತ ಪ್ರಶ್ನೆ ಕೇಳೋರಿಗೆ ಉತ್ತರ ಕೊಡ್ತಾ ಇದ್ರು ಅತ್ತೆ ಸೊಸೆ ಇಬ್ರು. ಇನ್ನೂ ದಿನಗಳು ಕಳೆದವು. ಅವ್ರು ಕೊಡೋ ಉತ್ತರ ಕೂಡ ಜನರಿಗೆ ಇಷ್ಟ ಆಗ್ಲಿಲ್ಲ ಅನ್ನೋದ್ರಿಂದ ಯಾರು ಅಲ್ಲಿಗೆ ಜಿಲೇಬಿ ತಗೊಂಡು ಹೋಗೋದಕ್ಕೆ ಬರಲೇ ಇಲ್ಲ. ಯಾಕಂದ್ರೆ ಆ ಜಿಲೇಬಿ ಮುಂಚೆ ತರ ಇಲ್ಲದೆ ಪೂರ್ತಿಯಾಗಿ ಬದಲಾಗಿತ್ತು, ಅದು ಪ್ರಜೆಗಳಿಗೆ ಇಷ್ಟ ಆಗ್ಲಿಲ್ಲ. ಅವ್ರು ಹೇಳೋ ಉತ್ತರ ಕೂಡ ಸರಿಯಿಲ್ಲ ಅಂತ ಒಬ್ರತ್ರ ಒಬ್ರು ಮಾತಾಡ್ಕೊಳ್ತಿದ್ರು. ಅಲ್ಲಿಗೆ ಹೋಗೋದನ್ನು ಪೂರ್ತಿಯಾಗಿ ನಿಲ್ಲಿಸ್ಬಿಟ್ರು. ಸ್ವಲ್ಪ ದಿನದಲ್ಲೇ ಅವ್ರ ವ್ಯಾಪಾರ ನಷ್ಟ ಆಯ್ತು. ಅತ್ತೆ ಸೊಸೆ ಇಬ್ರು ಒಬ್ರ ಮುಖ ಒಬ್ರು ನೋಡ್ಕೊಂಡು ಚಿಂತೆ ಪಡ್ತಾ ಇದ್ರು. ತುಂಬಾ ಲಾಭ ಬೇಕು ಅನ್ನೋ ಆಸೆಯಲ್ಲಿ ವ್ಯಾಪಾರ ಎಲ್ಲಾ ನಷ್ಟ ಆಯ್ತು ಅತ್ತೆ. ಪುನಃ ಈ ವ್ಯಾಪಾರ ಮೊದಲ ತರ ಹಾಕ್ಬೇಕು ಅಂದ್ರೆ ಇನ್ನೂ ಎಷ್ಟು ತಿಂಗಳು ಆಗುತ್ತೋ ಏನೋ. ಹಾಗಂತ ಅತ್ತೆ ಸೊಸೆ ಇಬ್ರು ಬೇಜಾರು ಮಾಡ್ಕೊಳ್ತಿದ್ರು. ಅದರಿಂದ ಪಾಠ ಕಲ್ತ್ಕೊಂಡು ಕಲಬೆರಕೆ ಮಾಡದೆ ಯಾವಾಗ್ಲೂ ತರ ಒಳ್ಳೆ ವಸ್ತುಗಳನ್ನು ಉಪಯೋಗ ಮಾಡಿ ಜಿಲೇಬಿ ಮಾಡ್ತಾ ಇದ್ರು.